ಈ ರಿಜ್ ಬಂದು ಮಳೆ ಇಲ್ಲಿ ಬೀಳೋದನ್ನ ಎರಡು ಕಡೆ ಕಳ್ಸತ್ತೆ. ಈ ಸೈಡ್ ನೋಡ್ತಾರ ಅದು, ಇದು ಬೇ ಆಫ್ ಬೆಂಗಾಲ್ ಹೋಗತ್ತೆ ಈ ಕಡೆ ಮಳೆ ಬೀಳೋದೆಲ್ಲ, ಈ ಕಡೆ ಮಳೆ ಬೀಳೋದೆಲ್ಲ ಅರೇಬಿಯನ್ ಸೀಗೆ ಹೋಗತ್ತೆ. ನೋಡಿ ಹೆಂಗಿದೆ ಕ್ಲೈಮೇಟ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ನಾವು ಇವಾಗ ನಾವು ಮೂರು ಗಾಡಿ ಬರ್ತಾ ಇದ್ದೀವಿ, ಹಿಂದೆ ಇದ್ದಾರೆ ಬಾಯ್ಸ್ ಎಲ್ಲ. ಲಾಸ್ಟ್ ರೈಡಲ್ಲಿ ಕ್ಯಾಮ್ರಾ ನನ್ನ ಫ್ರೆಂಡ್ಗೆ ಹಾಕಿದ್ದೆ, ಇವಾಗ ಮತ್ತೆ ನಾನೇ ಹಾಕ್ಕೊಂಡು ನಾನೇ ಓಡಿಸ್ತಾ ಇದ್ದೀನಿ. ಬನ್ನಿ ಹೆಂಗಿದೆಯಾ ನೋಡೋಣ, ಅಂತ ಒಳ್ಳೆ ಮಜಾ ಬರ್ತಿದೆ. ಯಾರೂ ಇಲ್ಲ, ಫುಲ್ ಕಾಡು, ಅಷ್ಟೊಂದು ಬಿಸಿಲು ಇಲ್ಲ, ಮಳೆ ನಿಂತೋಗಿದೆ, ಬರೋ ಚಾನ್ಸಸ್ ಇದೆ, ಬೀಳಕ್ಕಾಗಲ್ಲ. ಸೊ ಇನ್ನೇನೊಂದು 6 kilometers ರಿಜ್ ಪಾಯಿಂಟ್ ಬರುತ್ತೆ. ಆ ರಿಜ್ ಪಾಯಿಂಟು ಸ್ವಲ್ಪ ಫೇಮಸ್ ಆಗೋಗಿದೆ ಇವಾಗೆಲ್ಲ, ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಹೋಗಿ ನೋಡಿ. ಏನಪ್ಪ ಸ್ಪೆಷಾಲಿಟಿ ಆ ರಿಜ್ ಪಾಯಿಂಟ್ದು ಅಂದರೆ, ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟ ಮೇಲೆಯಿಂದ ಮಳೆ ಬಿದ್ದರೆ ಎರಡು ಸೈಡ್ ಫ್ಲೋ ಆಗುತ್ತೆ. ಒಂದು ಸೈಡ್ ಫ್ಲೋ ಆಗೋದು ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ, ಇನ್ನೊಂದು ಸೈಡ್ ಫ್ಲೋ ಆಗೋದು ಅರೇಬಿಯನ್ ಸೀಗೆ ಹೋಗುತ್ತೆ. ಈ ಬೇ ಆಫ್ ಬೆಂಗಾಲ್ ಎಲ್ಲಿಗೆ ಹೋಗುತ್ತೆ ಅಂದರೆ, ಈ ಆಂಧ್ರ ಸೈಡ್ ಕನೆಕ್ಟ್ ಆಗುತ್ತಲ್ಲ ಕೋಸ್ಟ್ ಲೈನ್, ಆ ಕಡೆಗೆ ಹೋಗುತ್ತೆ. ಇನ್ನೊಂದು ಮಂಗಳೂರು ಸೈಡ್ ಕನೆಕ್ಟ್ ಆಗೋ ಕೋಸ್ಟ್ ಲೈನ್. ಇನ್ನೊಂದು ಒಂದೇ ಕಡೆ ಮಳೆ, ಬೇರೆ ಬೇರೆ ಕಡೆ ಎಣ್ಸಿ ಹೋಗುತ್ತೆ. ರೋಡ್ಗಳಲ್ಲಿ ಓಡಿಸೋಕ್ಕೆ ಒಳ್ಳೆ ಮಜಾ ಬರುತ್ತೆ. ಏನಂತೀರಾ? ಓ, ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ. ಆದರೂ ನಮ್ಮ ಈ ಸತಿ ಮಳೆ ಕಮ್ಮಿ, ಕರ್ನಾಟಕದಲ್ಲಿ ಮಾನ್ಸೂನೇ ಇರಲಿಲ್ಲ. ಇವಾಗ ಸ್ವಲ್ಪ ಮಳೆ ಬರ್ತಿದೆ ಅಕ್ಟೋಬರ್ ಟೈಮಲ್ಲಿ. ಏನು ಫುಲ್ ಕ್ಲೈಮೇಟ್ ಚೇಂಜ್ ಇಲ್ಲ, ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ಹೋಗಿದೆ ಪರಿಸ್ಥಿತಿ. ಜೂನ್ ಜುಲೈಯಲ್ಲಿ ಬರಬೇಕಿರೋ ಮಾನ್ಸೂನು ಇವಾಗ ಅಕ್ಟೋಬರಲ್ಲಿ ಬರ್ತಿದೆ. ಆದರೂ ಅಷ್ಟೊಂದು ಮಳೆ ಇಲ್ಲ, ಮಳೆ ಇಲ್ದಿರೋದ್ರು ನೋಡಿ ಎಷ್ಟು ಗ್ರೀನ್ ಆಗಿದೆ. ಈ ರೋಡ್ಗಳೆಲ್ಲ ಸ್ವಲ್ಪ ಫೇಮಸ್ಸೇ. ಇಲ್ಲೊಂದು ಏನಿದು ಒಂದು ಬೆಟ್ಟ ಇದೆ, ಪಟ್ಲಾ ಬೆಟ್ಟ ಅಂತ, ಫುಲ್ ಆಫ್ ರೋಡಿಂಗ್ ಎಲ್ಲ ಫೇಮಸ್ಸು. ಮಳೆ ಏನು ಬರಲಿಲ್ಲ ಅಂತ ಅಲ್ಲಿಗೆ ಹೋಗೋಣ ಅನ್ಕೋತಾ ಇದ್ವಿ, ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ ಅಂತ. ಯಾವುದು ಅಷ್ಟೊಂದು ಆಫ್ ರೋಡಿಂಗ್ ಬೈಕ್ಸ್ ಇಲ್ಲ, R15 ಅಪ್ಪಚ್ಚಿ ಮತ್ತು MT ಇರೋದು. ಟ್ರೈ ಮಾಡೋಣ ಅನ್ಕೋತಾ ಇದ್ದೀವಿ, ಬಟ್ ಹೇಳೋಕ್ಕಾಗಲ್ಲ. ನಮ್ಮ ಗಾಡಿ ಮೈಲೇಜು 35 ಕೊಡ್ತಿದೆ ಒಂದು ಲೀಟರ್ಗೆ. ಮುಂದೆ ಹೋಗ್ತಿರೋ R15 version 4 ಬಂದು ಒಂದು 45 ಕೊಡ್ತಿದೆ. ಹಿಂದೆ MT ಕೂಡ ಒಂದು 35 ಕೊಡ್ತಿದೆ. ಅಷ್ಟೊಂದು ಮೈಲೇಜ್ಗೇನು ಟೆನ್ಷನ್ ಇಲ್ಲ, ಒಳ್ಳೆ ಟ್ರಿಪ್ ಹೊಡೀತಾ ಇದೀವಿ. ಕ್ರೇಸಿ ಕಾಡುಗಳು, ಒಳ್ಳೆ ರೋಡ್ಗಳು, ಟ್ರಾಫಿಕ್ ಇಲ್ದಿರೋ ಜೀವನ, ಒಳ್ಳೆ ಮಜಾ. ಸೊ ಟೈಮ್ ಬಂದು ಒಂದು 3:00, 3:30 ಆಗ್ತಾ ಬಂತು. ಸಕ್ಲೇಶ್ಪುರ ಹತ್ರ ರಿಜ್ ಪಾಯಿಂಟ್ ಹತ್ರ ಹೋಗೋಣ ಅಂತ ಹೊರಡ್ತಾ ಇದ್ವಿ.
ಲೈಟ್ ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಏನು ಅಷ್ಟೊಂದು ದೊಡ್ಡ ದೊಡ್ಡ ರೈನ್ ಗೇರ್ಗಳಿವು ಏನು ಇಲ್ಲ, ಸುಮ್ಮನೆ ಯಾವುದೋ ತುಪ್ಪಲ್ಲಿ ಬಂದು ಜಾಕೆಟ್ ಅಂತ ಹಾಕ್ಕೊಂಡಿದ್ದೀವಿ. ಮಳೆ ಬಂದರೆ ಅಂತೂ ಎಲ್ಲ ನೆಂದೋಗ್ತೀವಿ, ಬಟ್ಟೆ ಗಿಟ್ಟೆ ಎಲ್ಲ ನೆಂದೋಗ್ತೀವಿ. ಆಲ್ರೆಡಿ ನೆಂದೋಗಿದ್ದೀವಿ ಅವಾಗಲೇ, ಹಿಂದೆ ಎಲ್ಲ ಫುಲ್ ಮಳೆ ಬಂದು ಇವಾಗ ಸ್ವಲ್ಪ ಒಣಗ್ತಾ ಇದೆ ಅಂದ್ಕೊಂಡ ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಏನು ಸೀಸನಲ್ಲಿ ಮಳೆನೂ ಏನು, ಮತ್ತೆ ಒಳ್ಳೆ ಮಜಾ ಬರುತ್ತೆ. ಏನು ಹತ್ರ ಬಂದ್ವಿ ಅನ್ಸುತ್ತೆ ರಿಚ್ ಪಾಯಿಂಟ್ಗೆ. ಯಾರು ಜನ ಇಲ್ಲ ಅಂದರೆ ಸಾಕು, ವೀಕೆಂಡ್ಗಳು ರಜೆಗಳು ಜನ ಅಂದರೆ ಬಂದರೆ ನೋಡಿ ಇದೇ ರಿಚ್ ಪಾಯಿಂಟ್. ಅಷ್ಟೊಂದೇನು ಜನ ಇಲ್ಲ ಅನಿಸ್ತಾ ಇದೆ, ಯಾವುದೋ ಒಂದೆರಡು ಮೂರು ಕಾರ್, ಸೊ ಟೆನ್ಷನ್ ಇಲ್ಲ. ನೋಡಿ ಇದೇ ರಿಚ್ ಪಾಯಿಂಟು, ಅಲ್ಲಿಂದೇ ಒಂದು ಬೆಟ್ಟ ಇದೆ, ಸಖತ್ತಾಗಿದೆ. ಈ ರಿಜ್ ಬಂದು ಮಳೆ ಇಲ್ಲಿ ಬೀಳೋದನ್ನ ಎರಡು ಕಡೆ ಕಳ್ಸತ್ತೆ. ಈ ಸೈಡ್ ನೋಡ್ತಾರೆ ಅದು, ಇದು ಬೇ ಆಫ್ ಬೆಂಗಾಲ್ಗೆ ಹೋಗತ್ತೆ ಈ ಕಡೆ ಮಳೆ ಬೀಳೋದೆಲ್ಲ, ಈ ಕಡೆ ಮಳೆ ಬೀಳೋದಲ್ಲೆಲ್ಲ ಅರೇಬಿಯನ್ ಸೀ ಹೋಗತ್ತೆ. ನೋಡಿ ಹೆಂಗಿದೆ ಕ್ಲೈಮೇಟ್. ಹೆಂಗಿದೆ ಕ್ಲೈಮೇಟ್, ಕ್ರೇಜಿ ಇದೆ ಅಲ್ವ? ನೋಡಿ ಇವನೇ ಕೋತಿ ಕೋಪಿ ಅನ್ನೋದು ನಾನು ಯಾವಾಗಲೂ ಮಾಡ್ತಾನೆ.